राधे राधे नन्न रसी राधे। ಅಣ್ಣನ ಮುಖ ಹೇ ಕೆಂಪಾಗ್ಬಿಟ್ಟಿತ್ತಲ್ವಾ? ಆದ್ರೂ ಒಂದೊಂದ್ಸಲ ಪಾಪ ಅನ್ಸುತ್ತೆ ಉರ್ವಿ, ನಾವ್ ಅಷ್ಟೊಂದೆಲ್ಲ ಕಾಟ ಕೊಡ್ಬಾರ್ದೇನೋ. ಸರಿಯಾಗೆ ಮಾಡ್ತಿದೀವಪ್ಪು, ಇಲ್ಲಾಂದ್ರೆ ಅಣ್ಣಂಗ್ ಗೊತ್ತಾಗಲ್ಲ. ಏನು, ನಾದಿನ ಸಮಾವೇಶ ನಡೀತಾ ಇದೆ, ಏನ್ ಮಾತಾಡ್ತಿದ್ರಿ? ಏನಿಲ್ಲ ಅಕ್ಕ, ಹೀಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ಏನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ, ಹೇಳಿ. ಪರವಾಗಿಲ್ಲ ಅಪ್ಪು, ಲಾವಣ್ಯ ಅಕ್ಕನ ಹತ್ರ ಹೇಳ್ಕೋಬಹುದು. ಏನಿಲ್ಲ ಅಕ್ಕ, ನನ್ನ ಅಕ್ಕನ ಫ್ರೆಂಡ್ ಅರವಿಂದ್ ಅಂತ, ಅವರು ಕೂಡ ಇಲ್ಲೇ ಇದೆ ರೆಸಾರ್ಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಸೋ ಅಣ್ಣಂಗ್ ಸ್ವಲ್ಪ ಹೊಟ್ಟೆ ಕಿಚ್ಚಾಗೋ ಹಾಗೆ ಆಕ್ಟ್ ಮಾಡಿ ಅಂತ ಅವರನ್ನ ಒಪ್ಪಿಸಿದೀವಿ. ಆಗಸ್ಟ್ ಹೆಂಗೆ ಹೊಟ್ಟೆ ಕಿಚ್ಚ ಬರೋ ಆಗ ಯಾಕೆ? ಅಕ್ಕ ಮತ್ತೆ ಬಾವ ಇಬ್ಬರು ಜಗಳ ಆಡ್ಕೊಂಡಿದ್ದಾರಲ್ಲ ಅದಕ್ಕೆ. ನಿನಗೆ ಗೊತ್ತಲ್ವಾ ಅಕ್ಕ, ಅಣ್ಣನ ಬುದ್ಧಿ ಸುಮ್ಮನೆ ಇದ್ರೆ ಜಗಳ ಸರಿ ಮಾಡ್ಕೊಳ್ಳೋದೇ ಇಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿದ್ವಿ. ಐಡಿಯಾ ಚೆನ್ನಾಗಿದೆ ಅಲ್ವಾ ಅಕ್ಕ? ಹಾ, ತುಂಬಾ ಚೆನ್ನಾಗಿದೆ, ಒಳ್ಳೆ ಕೆಲಸನೇ ಮಾಡಿದಿರಾ, ಗುಡ್. ಸರಿ, ಕ್ಯಾರಿ ಆನ್. ಅವರಿಬ್ರು ದೂರ ಹೋಗ್ಲಿ ಅಂತ ನಾನು ಹಗಲು ರಾತ್ರಿ ಕಷ್ಟ ಪಡ್ತಾ ಇದ್ರೆ ಈ ಚಿಲ್ಟಾರಿಗಳು ಕಲ್ಲ ಹಾಕ್ತಾ ಇದಾರಲ್ಲ. ಬಜ್ಜಿ ಅರವಿಂದ್ ಅಲ್ಲಿ ನಿನ್ ಕೂತ್ಕೋ. ಅಯ್ಯೋ, ಮೊದಲು ಕೂತ್ಕೋ ಅಂಚರ. ನಿನಗೆ ಅಂತ ಹೇಳಿ ರಮೇಶ್ ಅನ್ನ ಅಂಗಡಿಯಿಂದ ಬಜ್ಜಿ ತರಿಸಿದ್ದೀನಿ. ಏನ್ ಮಾಡ್ತಿದ್ದೀರಾ ಅಗಸ್ತಿ ಅವ್ರೆ? ಇಂಚರ ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಮತ್ತೇನ್ ಮಾಡ್ಬೇಕು ಹೇಳಿ, ನಾನ್ ಏನ್ ಮಾಡಿದ್ರು ಸಮಸ್ಯೆ ನಿಮ್ಗೆ. ನಿಮ್ ಹತ್ರ ಮಾತಾಡಿದ್ರು ಸಮಸ್ಯೆ, ಮಾತಾಡಿಲ್ಲ ಅಂದ್ರು ಸಮಸ್ಯೆ, ಎದುರುಗಿದ್ರು ಸಮಸ್ಯೆ, ಇಲ್ಲ ಅಂದ್ರು ಸಮಸ್ಯೆ. ಏನ್ ಮಾಡ್ಬೇಕು ಹೇಳಿ ಅಗಸ್ತಿ ಅವ್ರೆ, ನೀವ್ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಯಾಕೆ ಹೀಗೆ ನೀವು ತಾವು ಅಂತೆಲ್ಲ ಮಾತಾಡ್ತಾ ಇದೀಯಾ? ಇನ್ನು ಹೇಗೆ ಮಾತಾಡ್ಬೇಕು ಅಗಸ್ತಿ ಅವರೇ, ನನಗೂ ಸಾಕಾಗೋಗಿದೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡು ನಡ್ಕೊಂಡು, ಆದ್ರೆ ನಿಮ್ಗೆ ನಾನು ಮಾಡೋದೆಲ್ಲ ಪ್ರಾಬ್ಲಮ್ ಆಗತ್ತೆ ಅಲ್ವಾ? ಹೇಳಿ, ನೀವ್ ಖುಷಿಯಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಅದನ್ನೇ ಮಾಡ್ತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನನಗೆ ಕಷ್ಟ ಆಗ್ತಾ ಇದೆ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಆದ್ರೆ ನಿಮ್ಗೆ ಕಷ್ಟ ಆಗ್ಬಾರ್ದು. ಪ್ರತಿ ಸಲ ನನ್ನ ಪ್ರಶ್ನೆ ಕೇಳಿದಾಗ್ಲೂ ನಿಮ್ ಹತ್ರ ಉತ್ತರನೇ ಇರಲ್ಲ. ನಿಮಗೆ ಉತ್ತರ ಸಿಕ್ಕಿದಾಗ ಬಂದ್ ಮಾತಾಡ್ಸಿ ಅಗಸ್ತಿ ಅವ್ರೆ. ನಿಮ್ ಬಾವನ್ ಮುಖ ನೋಡ್ಬೇಕಿತ್ತು, ಒಂದ್ ಕಡೆ ರಘು ಬರ್ತಾ ಇತ್ತು, ಒಂದ್ ಕಡೆ ಪಾಪ ಅನ್ಸ್ತಾ ಇತ್ತು. ಹೌದಾ? ಹೌದೌದು. ಅಲ್ಲ, ನೀನೇನಕ್ಕೆ ಮುಖ ಗಂಟಾಕೊಂಡಿದ್ಯಾ? ಹಾಗೇನಿಲ್ಲ ಅಪ್ಪು. ಸರಿ, ನನ್ನ ಹೆಂಡತಿ ಫೋನ್ ಮಾಡ್ಬೇಕು, ಅಪ್ಪಿತಪ್ಪಿ ಫೋನ್ ಮಾಡಲಿಲ್ಲ ಅಂದ್ರೆ ದೊಡ್ಡ ಮಂಗಳಾರತಿನೇ ಮಾಡ್ಬಿಡ್ತಾಳೆ. ಆಮೇಲೆ ಸಿಗ್ತೀನಿ ಇಂಚರ, ಬಾಯ್.
ಅಪ್ಪು ಬಾ ಸಂಜೆ ಪಾರ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅಕ್ಕ ಈಗಲಾದರೂ ಹೇಳೆ ನಾವಿಬ್ಬರೇ ಇದ್ದೀವಿ. ಈ ಅಗಸ್ತ್ಯ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾನೆ ಅಪ್ಪು, ನಂಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ವಿಚಿತ್ರವಾಗಿ ಅಂದರೆ ಅರವಿಂದ್ ಇದ್ರೆ ಏನೋ ಒಂಥರ ಆಡ್ತಾನೆ. ನಾವಿಬ್ಬರು ಮಾತಾಡ್ಕೊಂಡು ಕೂತಿದ್ವಿ, ಮಧ್ಯೆ ಬಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟ, ಏನೋ ಕಿರಿಕಿರಿ ಅನ್ನಿಸ್ತಿತ್ತು. ಕೇಳಬೇಕಿತ್ತು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಹೇಳೇನು ಪ್ರಯೋಜನ, ಸರಿಯಾಗಿ ಉತ್ತರ ಕೊಡಲ್ಲ ಅವನು. ಅದು ಅಲ್ಲದೆ ನಂಗೆ ಇನ್ನೂ ಅವನ ಮೇಲೆ ಸಿಟ್ಟು ಕಡಿಮೆ ಆಗಿಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಸಿಟ್ಟು ಮಾಡ್ಕೋತೀಯ ಭಾವನ ಮೇಲೆ? ನೀನು ಅವನ ಪರ ವಹಿಸ್ಕೊಂಡು ಮಾತಾಡಬೇಡ ಅಪ್ಪು, ನನಗೆ ಸಿಟ್ಟು ಬರುತ್ತೆ. ನಾನು ಭಾವನ ಪರ ವಹಿಸ್ತಿಲ್ಲ ಅಕ್ಕ, ಆದರೆ ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ, ನೀನು ನನ್ನ ತಂಗಿ, ನನ್ನ ಪರನೇ ವಹಿಸ್ಬೇಕು. ಆಯ್ತಾ? ಆಯ್ತಾ, ಸರಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳಲ್ಲ. ಸರಿ ಬಿಡು, ಹೇಳ್ಬೇಡ, ನಂಗೆ ಗೊತ್ತು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಗೊತ್ತಾ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳು. ನಾಳೆ ನನ್ನ ಬರ್ಡೇ ಅಲ್ವಾ, ಅದಕ್ಕೆ ನೀವೆಲ್ಲ ಸೇರ್ಕೊಂಡು ನಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀರ, ಅದಕ್ಕೆ ನಾನು ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ, ಕರೆಕ್ಟ್ ಅಲ್ವಾ? ಹಾಗೆಲ್ಲ ಏನು ಇಲ್ಲಪ್ಪ, ನೀನೇ ಏನೇನೋ ಅನ್ಕೋತಾ ಇದೀಯ ಅಷ್ಟೇ. ನಿಜವಾಗ್ಲೂ? ನಿಜವಾಗ್ಲೂ ನಿನಗೆ ಬೇರೆ ಏನೋ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೆ ಪಾರ್ಟಿ ಗೀಟಿ ಎಲ್ಲ ಮಾಡೋಕ್ಕಾಗತ್ತಾ? ನಾನ್ ಸೆನ್ಸ್, ಬಾ ಹೋಗೋಣ. ನೀನೇನಾದರೂ ಥ್ಯಾಂಕ್ಸ್ ಹೇಳೋದಿದ್ರೆ ನನಗೆ ಹೇಳಬೇಡ, ನಿಮ್ಮ ಅತ್ತೆಗೆ ಹೇಳು, ಯಾಕಂದರೆ ಅವಳೇ ಎಲ್ಲ ಅರೇಂಜ್ ಮಾಡಿದ್ದು. ಹೌದಾ? ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನ ಹೆತ್ತ ಅಮ್ಮ, ಗರಡು ಕಂಬದ ಥರ ನಿಂತ್ಕೊಂಡಿದ್ದೀನಿ, ನನ್ನ ಲೆಕ್ಕಕ್ಕೇ ಇಲ್ಲ ನಿಂಗಲ್ವಾ? ಅಯ್ಯೋ ಅಮ್ಮ ಬಿಡೆ, ಇದೆಲ್ಲ ಏನು ಬೇಕಾಗಿಲ್ಲ, ಅತ್ತು ಕರೆದು ಔತ್ನ ಮಾಡಿಸ್ಕೊಳ್ಳೋ ಅಂತ ಅವಶ್ಯಕತೆ ನನಗೇನು ಇಲ್ಲ. ಈಗೇನು ವಿಶ್ ಮಾಡ್ತೀಯೋ ಇಲ್ವೋ? ಆಯ್ತು ಬಿಡು, ಹೆತ್ತಪ್ಪಗೆ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಹೌದು ಊರ್ವಿ, ನಿನ್ಗೆ ಎಷ್ಟು ವರ್ಷ ತುಂಬುತ್ತೆ? ಹುಡುಗಿರ್ ವಯಸ್ಸು ಕೇಳಬಾರ್ದು ಬಾವಾ, ಗೊತ್ತಿಲ್ವಾ ನಿಮ್ಗೆ? ಸರಿ ಊರ್ವಿ, ಟೈಮ್ ಆಯ್ತು, ಕೇಕ್ ಕಟ್ ಮಾಡು. Happy birthday to you, 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 happy birthday to you.
ಬಂದಿದೀಯಾ.